ಅವನು ಹೇಳ್ತಾನೆ ನಿಮ್ಮ ಟೀಚರ್ ಹೆಸರು ಇಲ್ಲ ಬರೀರಪ್ಪ ಅಂತಾರೆ ಬರದ ನಿಮ್ಮ ಬೆಸ್ಟ್ ಟೀಚರ್ ಯಾರು ಟಿಕ್ ಮಾಡು ಅಂತಾರೆ ನಿಮ್ಮ ಹೆಸರು ಟಿಕ್ ಮಾಡ್ಬೋದೇನವಾ ನೆನೆಸ್ಕೋಬೇಕು ನಾನು ಮೂವತ್ತು ವರ್ಷದ ನಾನು ಶಿಷ್ಯ ಕೂತವ ಬೆಸ್ಟ್ ಟೀಚರ್ ಯಾರು ಅಂತ ಟಿಕ್ ಮಾಡಿದ ನನ್ನ ಹೆಸರು ಬರೀಬಹುದೇನು ಹಾಗಾದ್ರೆ ಬರಿಬೇಕಾದ್ರೆ ಏನು ಮಾಡ್ಬೇಕು ನಾನು ಭಾಳ ಸುಲಭದ ಈಗ ಏನೇನು ಗುಣ ಹೇಳಿದ್ರಲ್ಲ ನೀವು ಆದ್ರಾಗೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ನನ್ನ ಕಡೆ ಬಂದರೆ ಸಾಕು ಹುಡುಗರು ಬರೀತಾರೆ ಈಗ ನಾವು ಮಾಡಬೇಕಾದದ್ದು ಅಷ್ಟೇ ನನ್ನ ಜೀವನದ ಉಳಿದ ಅವಧಿ ಏನದ ಮೇಷ್ಟ್ರು ಅಂತಿದ್ದೀನಿ ಆ ಗುಣಗಳನ್ನು ಹಿಡ್ಕೊತ ಹೋಗಬೇಕು ಆ ಮಕ್ಕಳಲ್ಲಿ ತೋರುವಂಥ ಪ್ರೀತಿ ನಮ್ಮ ಅಜ್ಜನ ಕಥೆ ಬಗ್ಗೆ ಯಾರೋ ನೆನಪು ಮಾಡಿದ್ರು ಆಗಲೇ ಸರ್ ನೆನಪು ಮಾಡಿದ್ರು ನನಗೆ ನನ್ನ ಅಜ್ಜನ ಕಥೆ ಬರೆದಿದ್ದೆ ನಾನು ಅದು ಟೆಕ್ಸ್ಟ್ ಬುಕ್ನಾಗೂ ಇತ್ತದು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಾಗ ಭಾಳ ಬ್ರೀಫಾಗಿ ಹಾಕಿದ್ದರು ನಾನು ಟೆನ್ ಇತ್ತು ಅದು ಟೆಕ್ಸ್ಟ್ ಬುಕ್ನಾಗೆ ಆ ಘಟನೆ ಎಂದೂ ಬರೀದಿಲ್ಲ ನಾನು ನಮ್ಮ ಅಜ್ಜ ಭಾಳ ಬಡ್ತನ ಬೆಳೆದಂಥ ಮನುಷ್ಯ ಭಯಂಕರ ಬಡತನ ಸೆಲ್ಫ್ ಮೇಡ್ ಮ್ಯಾನು ಬಿಜಾಪುರ ಜಿಲ್ಲದ ಗಲಗಲಿ ಅಂತ ಒಂದು ಊರು ಬಡತನದ ಅಸಾಧ್ಯ ಬಡತನ ಮಾಜಿ ಹೇಳವ ಅನ್ನ ಊಟ ಮಾಡಬೇಕು ಅಂತಂದ್ರೆ ಇಲ್ದಾಗ ಮಾತ್ರ ಅನ್ನ ಮಾಡ್ಬೇಕಿದ್ರೆ ರೊಟ್ಟಿನೇ ತಿನ್ಬೇಕು ಮಾಜಿ ಏನು ಮಾಡ್ತಿದ್ದ ಅಂದರೆ ಬೇಸ್ಗೆ ಒಳಗೆ ನೀರು ತೆಳಗೋಗ್ಬಿಡ್ತದಲ್ಲ ನೀರ ಕಲ್ಲು ಬಂಡಿ ಮ್ಯಾಲೆ ಬಂದುಬಿಡ್ತಾವ ಬಿಜಾಪುರ ಜಿಲ್ಲಾ ನಿಮಗೆ ಗೊತ್ತದು ಹೆಂಗಿರ್ತದಂತ ಬಂಡಿ ಕಾದ್ಬಿಡ್ತಾವ ಈ ಹೋಗಿ ಅಂಗಿ ಬಿಚ್ಚಿ ಡಬ್ ಮಲ್ಕೊಳ್ಳೋದ ಕಲ್ಲಿನ ಮ್ಯಾಲೆ ಮೈ ಸುಟ್ಟಂಗೆ ಆಗಬೇಕು ಓಡ್ಕೊತ ಹೋಗೋದು ಮನೆಗೆ ಅವ್ವ ಜ್ವರ ಬಂದವ ನನಗೆ ಓ ಮೈ ಮುಟ್ಟ ಹೌದಲ್ಲೋ ಮೈ ಬಿಸಿ ಆಗ್ಯದ ಅನ್ನ ಮಾಡ್ತೀನಿ ನೀರು ಇಷ್ಟು ಬಡತನ ನನ್ನ ಅಜ್ಜಿ ಬೆಳೆದವ್ ತೊಂಬತ್ತೊಂದು ವರ್ಷಕ್ಕೆ ತೊಂಬತ್ತೊಂದು ವರ್ಷ ತನಕ ಬದುಕಿದ್ದ ನಮ್ಮ ಅಜ್ಜ ನಾ ಒಬ್ಬನೇ ಮೊಮ್ಮಗ ಅವ್ಗೆ ಅವ್ನ ಸಲ ಭಾಳ ಪ್ರೀತಿ ನನಗೆ ನನ್ನ ಸಮ ಸರ್ವಜ್ಞವ ನನ್ನ ಪಾಡಿ ದಿನ ಅವ್ನು ಹಾಸಿಗೆ ನಾನೇ ಹಾಸಬೇಕು ನನಗೆ ಆಗೋ ಆಗುತ್ತಂಗೆ ಚಂದ ಮಾಡ್ತಿದ್ದೆ ದಿನ ಒಂದು ಡಿಸೈನ್ ಬೆಡ್ಶೀಟ್ ಹಾಕಿ ಚಂದ ಮಾಡಿ ಇಡ್ತಿದ್ದೆ ಏನು ಹಾಸಿಗೆ ಬಿಡೋ ಚಲೋ ಇಲ್ಲೆಂದು ಅಂತಿದ್ದ ನಾನು ಸಿಟ್ಟು ಬಂದ್ಬಿಡ್ತು ಒಂದು ಸಲ ಏನು ಚಲೋ ಇಲ್ಲ ಅಂದೆ ಹುಚ್ಚ ನಾ ಸಣ್ಣವಿದ್ದಾಗ ಹಾಸಿಗೆ ಭಾಳ ಚಲೋ ಐತೆ ನಂದು ಅನ್ನೋ ನನಗೆ ಗೊತ್ತಿ ಸಣ್ಣವಿದ್ದಾಗ ಭಾಳ ಬಡತನ ಇತ್ತು ಅಂತ ಹೇಳಿ ಸಣ್ಣವಿದ್ದಾಗ ಏನು ಚಲೋ ಐತೆ ನಿಂದು ಅನ್ನೋ ನಾನು ಕೇಳಬೇಕು ಏ ಹುಚ್ಚ ಮೊಬೈಲ್ ಹಾಸಿಗೆ ನಮ್ಮದು ಅನ್ಬೇಕು ಮೊಬೈಲ್ ಹಾಸಿಗೆ ಕೇಳಿದ್ರೆ ಎಲ್ಲರಿ ನೀವು ನನಗೆ ಗೊತ್ತಿದೆ ಮೊಬೈಲ್ ಹಾಸಿಗೆ ಅಂದರೆ ಏನು ಹುಚ್ಚ ಗೋಣಿ ಚೀಲನೋ ತೊಗೊಂಡು ಹೋಗೋದು ಅವಳು ಸೇರ್ಕೊಂಡ್ಬಿಡೋದು ತೆಳಗಿನ ಹಾಸಿಗೆ ಮ್ಯಾಲಿಂದ ಹೊದಿಕ್ಕಿ ಆದರೆ ಎಷ್ಟು ದೊಡ್ಡ ಮನುಷ್ಯ ನನಗೆ ನಮ್ಮ ಅಜ್ಜ ಅಂದರೆ ಬಡತನದ ಬಗ್ಗೆ ಅಸಹ್ಯ ಪಟ್ಕೊಳ್ಳಿಲ್ಲ ಯಾರ ಬಗ್ಗೆ ಒಂದು ಕೆಟ್ಟು ಮಾತಾಡಿದ್ದನ್ನ ಕಲೀಲಿಲ್ಲ ನಮ್ಮ ಅಜ್ಜ ಕಲಿಸ್ತಾ ಇದ್ದು ಯಾರೂ ಕಲಿಸ್ತಿಲ್ಲ ಜೀವನದಾಗ ಯಾವ ಪುಸ್ತಕನೂ ಕಲಿಸ್ಲಿಲ್ಲ ನಾನು ಒಂದು ಸಲ ಬೇಸರು ಮಾಡಿಕೊಂಡು ಛೇ ನಾನು ಬಡತನ ಕಳೆದ್ಬಿಟ್ಟೆ ಜೀವನ ಅದ್ರ ಬಗ್ಗೆ ಸಂತೋಷ ಪಡುದ್ರಿ ಅವ್ ಹೇಳಿದಾಗ ನೀವು ನಂಬಲಿಕ್ಕೆ ಇಲ್ಲ ನಮ್ಮ ಅಜ್ಜ ಅಷ್ಟು ದೊಡ್ಡ ಮನುಷ್ಯ ಅಂದ್ರೆ ಟೀಚರ್ ಆದವ ಧಾರವಾಡದ ಗಟ್ರೇಕಾ ಅಂತದ ಗಂಡು ಮಕ್ಕಳು ಟ್ರೈನಿಂಗ್ ಕಾಲೇಜ್ ಹಂಡ್ರೆಡ್ ಇಯರ್ಸ್ ಆತ ಮೂರು ವರ್ಷ ಟ್ರೈನ್ ಟೀಚರ್ ಅವ ಪಗಾರ್ ಹನ್ನೊಂದು ರೂಪಾಯಿ ಅಂತ ಅಜ್ಜಗ ಭಾರಿ ಶ್ರೀಮಂತ ಆಗ್ಬಿಟ್ಟಿದ್ರೆ ನಮ್ಮ ಅಜ್ಜ ಹನ್ನೊಂದು ರೂಪಾಯಿ ಅಂದ್ರೆ ಎಷ್ಟು ಚೆಂದ ಬದುಕಬಾರಬೇಕು ಒಬ್ಬರ ಬಗ್ಗೆ ಒಂದು ಕೆಟ್ಟ ಮಾತಿಲ್ಲ ಒಬ್ಬರ ಬಗ್ಗೆ ಕೆಟ್ಟ ಮಾತು ಆಡುವ ಸಾಧ್ಯನೇ ಇಲ್ಲ ಹಂಗೆ ಬದುಕಿದವ ಊರಾಗವ ಪೋಸ್ಟ್ ಮನ್ನು ಅವನೇ ಪೋಸ್ಟ್ ಮಾಸ್ಟರ್ ಅವನೇ ಕಿಸೆದಾಗ ಇನ್ಲ್ಯಾಂಡು ಪೋಸ್ಟ್ ಕಾರ್ಡ್ ಇಟ್ಕೊಂಡು ಹೋಗ್ಬೇಕು ಮನೆಗೆಲ್ಲ ಹೋಗ್ಬೇಕು ಹಳ್ಳಿಗೆ ಪತ್ರ ಬರೀರಿ ಪೋಸ್ಟ್ ಬಂದದ ಕಳಿಸ್ರಿ ಅನ್ಬೇಕು ಮಂದಿಗೆ ಗೊತ್ತಿದ್ದಿಲ್ಲ ಪೋಸ್ಟ್ ಮಾಡೋದು ಹೆಂಗಂತ ತಾನೇ ಪತ್ರ ಬರೀಯಮ್ಮ ಮಂದಿ ಕೇಳೋರು ಇಲ್ಲಿ ಬರೆದ್ರೆ ಅಲ್ಲೇ ಹೋಗ್ತಾವ್ರಿ ಅಂತ ಕೇಳ್ಬೇಕು ಹಳ್ಳಿ ಮಂದಿ ಏ ನೀ ಬರೀವ ನಾ ಬರಿತೀನ್ವ ಪತ್ರ ಬರೆಯುವುದಷ್ಟೇ ಅಲ್ಲ ಊತರು ಬಂದು ತಾನೇ ಓದ್ಬೇಕು ಅವ್ರ ಮುಂದೆ ಈ ಭಾವಿಯೊಳಗೆ ಕುಡಿಯುವ ಇವು ದನ ತೊಳೆಂಗಿಲ್ಲ ಒಂದು ಬಂಡ್ ಪಟ್ಟಿ ಕಟ್ಸವ ಪೊಟ್ಯಾಷಿಯಂ ಪರ್ಮ್ಯಾಗ್ನೆಟ್ ಹಾಕೋದು ಬ್ಲೀಚಿಂಗ್ ಪೌಡರ್ ಹಾಕೋದು ರೋಗ ಔಷಧ ತರಿಸ್ತಿದ್ದ ದಿನ ಮನಿ ಒಂದು ಇಪ್ಪತ್ಮಂಕ್ ಪೇಷೆಂಟ್ಸ್ ಇರೋದು ಯಾವುದೋ ಯುನಾನಿ ಮೆಡಿಸಿನ್ ತರಿಸ್ತಿದ್ದ ಕೊಡ್ತಿದ್ದ ಔಷಧಿನವನೇ ಡಾಕ್ಟರ್ ಅವನೇ ಪ್ಲೇಗ್ ಬಂದು ತಾನೇ ಬಾಯಿಗೆ ಅರ್ಬಿ ಕಟ್ಕೊಂಡು ಶಿಕ್ಷೆ ಕಟ್ ಕ್ಲೀನ್ ಮಾಡೋದು ಒಂಥರ ಸಮಾಜ ಸೇವಕ ನಿಮ್ಗೆ ನಂಬಲಿಕ್ಕಿಲ್ಲ ಬ್ರಿಟನ್ ರಾಣಿ ಒಂದು ಬೆಳ್ಳಿ ಮೆಡಲ್ ಕಳಿಸಿದ್ರು ಮಜ್ಜಿಗೆ ಐಡಿಯಲ್ ಮ್ಯಾನ್ ಆಫ್ ದಿ ವಿಲೇಜ್ ಅಂತ ಕಳಿಸಿದ್ರು ಅವನು ನೋಡಲಿಲ್ಲ ಸೈತ್ರಿ ಅದನ್ನು ತೆಗೆದು ಡಬ್ಬೆ ಹಾಕೋ ನಮ್ಮ ಮಾವು ನಮ್ಮ ಅಜ್ಜಿ ಗಂಡದ ಪ್ರಶಸ್ತಿ ಬಂದ ಅಂತ ಏತಿ ಕಟ್ಟಿ ಬೆನ್ನಿಟ್ಲು ಹಕ್ಕ್ಯದ ಅವಾಗೆಲ್ಲ ಶೋಕೇಶ್ ಇರ್ತಿದ್ದಿಲ್ಲ ಅದ ಕಟ್ಟಿ ಬನ್ನಿಟ್ಲು ಏ ಒಳ್ಳೆ ಡಬ್ಬೆ ಹಾಕದನ ಅಂತ ಯಾಕಂದ್ರೆ ನೋಡಿದ್ರೆ ಸೊಕ್ಕ ಬರ್ತದ ಏನು ಮಾತ್ರ ಇದು ನೋಡಿದ್ರೆ ಸೊಕ್ಕ ಬರ್ತದ ಅಂತ ಇವತ್ತಿಗಾದರೂ ಬೆಳ್ಳಿ ಮೇಲೆ ಹೊರ ತೆಗ್ದಿಲ್ಲ ಮನೆ ಆಗದೆ ಇನ್ನ ಅದು ರೇಂಜ್ ಹೊರ ತೆಗಿಲಿ ಬಿಡ್ತಿದ್ದಿಲ್ಲ ಹೊರ ತೆಗೆದು ನೋಡಿದ್ರೆ ಅಹಂಕಾರ ಬರ್ತದಂತ ನಾವು ಬಿ ಎಸ್ ಸಿ ಡಿಗ್ರಿ ಫೋಟೋ ಹಾಕಿಟ್ಕೊಂಡಿರ್ತೀವಿ ಗಾಡಿ ಮೇಲೆ ಯಾಕಂದ್ರೆ ನೋಡಿದಾಗ ನೆನಪಾಗಲ್ಲ ಮರ ಮರಿಬಾರ್ದಲ್ಲ ಬಿ ಎಸ್ ಸಿ ಆಗ್ಯದಂತ ಯಾಕೆ ಹೇಳ್ತೀನಂದ್ರೆ ಅವ್ನು ಅಷ್ಟು ಮಜಾ ಇದ್ದ ಅವನು ನೋಡಲಿಕ್ಕೆ ಬೇಂದ್ರೆ ನಮ್ಮ ಮನೆಗೆ ಬರೋರು ಧಾರವಾಡದಾಗ ವಾರಕ್ಕೊಮ್ಮೆ ಹದಿನೈದು ಬರೋರು ಏನು ಹದಿನೈದು ಮಾತಾಡ್ತಿದ್ರು ಏನು ಮಾತಾಡ್ತಿದ್ರು ಗೊತ್ತಿಲ್ಲ ಬೇಂದ್ರೆ ನನಗೆ ಹೇಳಿದ್ರು ಪುಣ್ಯ ಮಾಡಿದ್ಯೋ ಅಂತ ಅಜ್ಜ ಅಂತ ನನಗೆ ಅಂತನಬೇಕು ಅನಿಸ್ತಿತ್ತು ಹಾಗಂತ ಅಜ್ಜ ಆಗಿದ್ದ ಮೂವತ್ತೈದು ವರ್ಷ ಆಗಿರ್ಬೇಕು ನಾನು ಬುದ್ಧಿ ತಿಳ್ ಹೊತ್ತಿಗೆ ರಿಟಾಯರ್ ಆಗಿದ್ದ ಅವನು ಅರವತ್ತೊಂದು ಅರವತ್ತೆರಡನೇ ಇಸ್ವಿ ಮೊದಲನೇಸ್ ಚೈನಾ ಅಟ್ಯಾಕ್ ಆಯಿತು ಭಾರತದ ಮೇಲೆ ಅಟ್ಯಾಕ್ ಕೂಡಲೇ ಭಾರತದಾಗ ಮೊಟ್ಟ ಮೊದಲನೇ ಬಾರಿಗೆ ರೇಷನ್ ಪದ್ಧತಿ ಬಂತು ಸಕ್ರೆ ಸಿಮೆಂಟ್ ಸಿಮಿಣಿ ಎಣ್ಣೆ ಮತ್ತು ಅಕ್ಕಿ ಮೂರಕ್ಕೂ ಕ್ಯೂ ದಾನೆ ತೊಗೋಬೇಕು ಟೋಕ ಕಾರ್ಡ್ ಮ್ಯಾಲೆ ತೊಗೋಬೇಕು ನಾವು ಧಾರವಾಡದಾಗಿದ್ದೀವಿ ಅವಾಗ ನಮ್ಮ ಬಿಜಾಪುರದಿಂದ ಯಾರೋ ಪತ್ರ ಬರೆದ್ರು ಹಾಂ ಇನ್ನೊಂದು ಹೇಳಬೇಕು ನಾನು ಕಾರ್ಡ್ನೇ ತೊಗೊಳ್ಳೋದು ಅಷ್ಟೇ ಅಲ್ಲ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ತೊಗೊಂಡು ಹೋಗಬಾರ್ದು ಅಂತಿತ್ತು ಸ್ಮಗ್ಲಿಂಗ್ ಆ್ಯಕ್ಟ್ ಅಂತ ಬರ್ತಿತ್ತು ಅವು ಅಕ್ಕಿ ತೊಗೊಂಡು ಹೋದ್ರೆ ಹಿಡಿದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಿದ್ರು ಒಂದು ಪತ್ರ ಬಂತ ಮಾಜಿಗೆ ಧಾರ್ ಬಿಜಾಪುರದಿಂದ ನಮ್ಮ ಸಂಬಂಧಿಕರು ಯಾರು ಹೆಣ್ಮಗಳಿಗೆ ಹೆರಿಗೆ ಆಗಿದೆ ಒಳ್ಳೆ ಅಕ್ಕಿ ಸಿಗೋದಿಲ್ಲ ಬಿಜಾಪುರದಾಗ ಧಾರವಾಡದ ಸಿಗ್ತದ ಒಂದು ನಾಲ್ಕು ಕಿಲೋ ಅಕ್ಕಿ ತೊಗೊಂಬರ್ತೀರೇನು ಅಂತ ನಮ್ಮ ಅಜ್ಜಿ ಗೊತ್ತು ಕಾಯ್ದೆ ಪ್ರಕಾರ ಒಯ್ಲಿಕ್ಕೆ ಬರೋದಿಲ್ಲ ಅಂತ ಕರ್ಣ ಕಾಯ್ದೆ ಒಪ್ಪುದಿಲ್ಲ ಅಂದ ಆಮೇಲೆ ಸ್ಮಗ್ಲರಲ್ಲ ಹೋಗು ನಡೆಯೋ ಬಿಜಾಪುರಕ್ಕೆ ಅಂದ ನಾನು ಸುಟ್ಟಿ ಇತ್ತು ಹೋಗ್ತೇನೆ ಅಂತ ಆವಾಗೆಲ್ಲ ಸುಟ್ಕೇಸ್ ಇರಲಿಲ್ಲ ನಮಗೆ ನಿಮಗೆಲ್ಲ ಗೊತ್ತು ಹಳೆ ಮಂದಿಗೆ ಗೊತ್ತಿರ್ತದೆ ಜಮಖಾನೆ ಹಾಸಿ ಒಂದು ಹಾಸಿಗೆ ಸುರುಳಿ ಏನು ಮಾಡ್ತಿದ್ದ ಜಮಖಾನಿ ಹಾಸಿ ಒಂದಿಷ್ಟು ಅರಬಿ ನಂದು ಒಂದು ಇಬ್ಬರದ ಅರಬಿ ಹಾಕಿ ಒಂದು ಸಣ್ಣ ಚೀಲದಾಗ ಒಂದು ಮೂರ್ನಾಲ್ಕು ಕಿಲೋ ಅಕ್ಕಿ ಹಾಕಿ ಸುತ್ತಿ ಹಗ್ಗ ಕಟ್ಟು ಹಾಸಿಗೆ ಸುರುಳಿ ಮಾಡ್ದ ನಾನು ಅಜ್ಜ ಹಾಸಿಗೆ ಸುರುಳಿ ಬಿಜಾಪುರಕ್ಕೆ ಹೋದ್ವಿ ಬಿಜಾಪುರ ಸ್ಟೇಷನ್ನಾಗಿ ಇಳಿದ್ವಿ ನಿಮ್ಮ ಕಣ್ಣು ಚಿತ್ರ ಬರಬೇಕು ಕಚ್ಚಿ ಧೋತ್ರ ಬಿಳಿ ಶರ್ಟು ಕೋಟು ಮ್ಯಾಲೆ ಟೊಪ್ಪಿಗೆ ಎಡಗಡೆ ಹೆಗಲ್ ಮ್ಯಾಲೆ ಹಾಸಿಗೆ ಸುರುಳಿ ಬಲಗೈಯಾಗ ನಾನು ಎರಡೂ ಲಗೇಜೆ ಸಣ್ಣ ಹುಡುಗ ಲಗೇಜ್ ನಡಿ ಲಘು ನಡಿ ಅಂತ ತಿಳ್ಕೊಂಡು ಹೋಗ್ತಿದ್ದ ಯಾಕೆ ಹಿಡಿತಿದ್ದ ಅವ್ನು ಹೆದರಿಕೆ ಯಾರು ಹಿಡಿದ್ಬಿಟ್ರೆ ಸ್ಟೇಷನ್ನಾಗ ಜೈಲಿಗೆ ಹಾಕ್ತಾರೆ ನನ್ನಂತ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಪಾರಾಗಿಬಿಡ್ತಿದ್ದ ಸ್ಟೇಷನ್ನಿಂದ ಅಷ್ಟ್ರಾಗಿ ಯಾರೋ ಬಂದು ಹೆಗಲ ಮೇಲೆ ಕೈ ಇಟ್ಟಂಗೆ ಆತು ತಿರುಗಿ ನೋಡ್ದ ಪೊಲೀಸ ಅಜ್ಜ ಬೆವತ ಬಿಟ್ಟ ಒಂದು ಕ್ಷಣದಾಗ ಆತಪ್ಪ ನಾನು ಜೈಲಿಗೆ ಹಾಕ್ತಾರೆ ನನ್ನ ಜೈಲಿ ಹಾಕ್ತಾರೆ ನನ್ನ ಚಿಂತೆ ಹೋಗ ನೀ ಹೆಂಗೆ ಹೋಗ್ತೀವಿ ಇನ್ನು ಅಂತ ನನಗೇನು ಗೊತ್ತು ಹೆಂಗೆ ಹೋಗ್ತೀನಿ ಅವ್ನು ಅಷ್ಟು ಗಾಬರಿ ಆಗಿಬಿಟ್ಟಿದ್ದ ಆ ಪೊಲೀಸ್ ಏನು ಹೇಳಬೇಕು ಅಷ್ಟೇ ಬಿಡ್ಲಿಲ್ಲಮ್ಮ ಬರ್ರಿ ಸಾಹೇಬ್ರ ಕಾಯಿಲೆ ನಿಮ್ಮ ಸಲುವಾಗಿ ಅಂದ ಇವನೇ ಸಾಕಾಗಿತ್ತು ಹೆದರ್ಸ್ಲಿಕ್ಕೆ ಇನ್ನು ಸಾಹೇಬ್ ಬೇರೆ ಅವನು ಸ್ಟೇಷನ್ ಮಾಸ್ಟರ್ ಕಡೆ ಕೈ ಮಾಡಿದ್ದಲ್ಲ ರೂಮ್ ಕಡೆ ಅಲ್ಲಿ ಹೋದೀವಿ ನಾವು ಇಬ್ಬರು ನಮ್ಮ ಅಜ್ಜ ಮಾರಿ ಒರ್ಸೋತಿದ್ದ ದರ ದಳ ಬೆವರು ಇಳಿತಿತ್ತು ಗಾಬರಿ ಆಗ್ಬಿಟ್ಟಾನೆ ಸ್ಟೇಷನ್ ಮಾಸ್ಟ್ರನ್ನ ಯಾರೂ ಇಲ್ಲ ಅಜ್ಜ ಅಂದ ಯಾರೂ ಇಲ್ಲ ಹೋಗು ನಡಿ ಅಂದ ಅವ್ನು ಸ್ಟೇಷನ್ ಮಾಸ್ಟರ್ ಬಿಡ್ತಾರನೂರು ಓದಿರುದ್ ಏಯ್ ಎಲ್ಲಿ ಹೋಗ್ತೀರಿ ಸಾಹೇಬ್ರ ಜೀಪ್ ಇಟ್ಟು ಹೋಗ್ಯಾರ ಹೋಗ್ಬೇಕಂದ್ಬಿಟ್ಟೆ ಆಗ್ಬೇಕವ್ರೆ ನೀವು ಅಂದ ನಾ ಖರೆ ಹೇಳ್ತೀನಿ ಸರ್ ಅವಾಗ ಆಗಿನ ಕಾಲದಾಗ ಪೊಲೀಸ್ ಜೀಪ್ನಾಗೆ ಹೋಗುವಂಥ ಅವಮಾನಕರವಾದ ಸಂಗತಿ ಇನ್ಯಾವುದೂ ಯಾವುದೂ ಇರಲಿಲ್ಲ ಈಗ ಮಂದಿ ಪಿಕ್ನಿಕ್ ಹೋಗ್ತಾರ ಬೇರೆ ಪೊಲೀಸ್ ಜೀಪ್ ಮನಿ ಮುಂದೆ ನಿಂತೆ ಅಂದ್ರೆ ಇವೇನೋ ಮನೆಯ ಕೆಲಸ ಇವ ಅಂತ ಹಂಗೆ ಆಜ್ಜ ಅಜ್ಜ ಅಳುದೊಂದು ಬಾಕಿ ಒಳ್ದಿತ್ತು ಒಳಗೆ ಹತ್ತಿ ಕೂತ ಧೋತ್ರಲೆ ಮಾರಿ ವರ್ಷಕೋತಾನ ಛೇ 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 ತಪ್ಪಾ ಆತು ಜೈಲಿ ಹೋದೆ ನಾನು ಇನ್ನ ಅಂತ ಅಂತಾನೆ ಅದು ಗೊತ್ತೇ ಆಗ್ತಿದ್ದಿಲ್ಲ ಐ ವಾಸ್ ಎಂಜಾಯಿಂಗ್ ಜೀಪ್ನ ಅಡ್ಡಾಡೋದು ಹುರಪ್ಪಲ್ಲ ಹುಡುಗ ಸಣ್ಣ ಹುಡುಗರಿಗೆ ಆ ಜೀಪ್ ಹೋತ್ ಹೋತ್ ವಿಜಾಪುರದಾಗ ಹೋಗಿ ಒಂದು ದೊಡ್ಡ ಮನೆ ಮುಂದೆ ನಿಂತಿಪ್ಪ ದೊಡ್ಡ ಮನಿ ಅದು ಅದು ಎಸ್ ಪಿ ಮನಿ ಅದು ಈಗ ಎಸ್ ಪಿ ಅಂದ್ರೆ ದೊಡ್ಡ ಅಧಿಕಾರಿ ಇಡೀ ಡಿಸ್ಟ್ರಿಕ್ಟ್ ಹೆಡ್ ಅದು ಆಗಿನ ಕಾಲದ ಗವರ್ನರ್ ಇದ್ದಂಗೆ ಎಸ್ ಪಿ ಅಂದ್ರೆ ಅದೊಂದಿತ್ತಲ್ಲ ಬೆಂಬಿಡದ ಭೂತ ಚೀಲ ಸುರುಳಿ ಹಸಿಗೆ ಸುರುಳಿ ಅದೊಂದು ತೊಗೊಂಡು ಒಳಗೆ ಹೋದ್ವಿ ಆ ಕೂಡು ಜಾಗ ಹೊರಗೆ ಇರ್ತದ ಅಲ್ಲಿ ಕೂತ್ವಿ ನಮ್ಮ ಅಜ್ಜ ಒಂದು ಕ್ಷಣ ಕ್ಷಣಕ್ಕೆ ಅಂತಿದ್ದ ನೋಡ್ಬೇಕೇನಾಗ್ತದೆ ಸಾಹೇಬ್ರಿಗೆ ಹ್ಯಾಕ್ ಈಗ ಹಂಗೆ ಹಿಂಗೆ ಕಳಿಸ್ಬಿಡ್ತಾರೋ ಜೈಲಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಒಳಗಿಂದ ಮನುಷ್ಯ ಕಾನ್ಸ್ಟೇಬಲ್ ಬಂದ ಬರ್ರಿ ಒಳಗೆ ಕರೀತಾರ ಸಾಹೇಬ್ರೋ ಒಂದು ಈ ಪೊಲೀಸರು ಕರೆಯಿದೆ ಹೆಂಗೆ ಮನೆ ಊಟಕ್ಕೆ ಕರೆದ್ರೆ ಹಂಗೆ ಕರಿತಾರ ಮಜ್ಜ ಮೊದಲೇ ಹೆದರ್ಕೊಂಡಿದ್ದೀವ ಇನಿಶ್ ಗಾಬ್ರೆ ಆತವ್ಗೆ ಹೆದರ್ಕೊಂಡು ಹಿಂಗೆ ಕೈ ಮುಕ್ಕೊಂಡೆ ಒಳಗೆ ಹೋದವ್ ಒಳಗೊಂದು ದೊಡ್ಡ ಹಾಲು ನಿಮ್ಮ ನಿಮ್ ಮುಂದೆ ಚಿತ್ರ ಬರುತ್ತೆ ದೊಡ್ಡ ಹಾಲು ಸೋಫಾ ಹಾಕ್ಯಾರ ಅಲ್ಲೆಲ್ಲ ಚೆಂದ ಮೂರು ಮಂದಿ ಕಾನ್ಸ್ಟೇಬಲ್ ನಿಂತಾರೆ ಮನೆಯಾಗ ಆರ್ಡರ್ಲಿ ಅಂತಿರ್ತಾರಲ್ಲ ಸಾಹೇಬರ ಮನ್ಯಾಗ ಮೂರು ಕಾನ್ಸ್ಟೇಬಲ್ ನಿಂತಾರೆ ಅಜ್ಜ ಕೈ ಮುಕ್ಕೊಂಡೆ ಹೋದ ಅವನಿಂದ ಬಾಲಂಗೋಸಿ ನಾನು ಆ ನಡು ಒಬ್ಬ ಮನುಷ್ಯ ಎತ್ತರ ಮನುಷ್ಯ ಅಂತ ಕಪ್ಪು ಮನುಷ್ಯ ಕಲ್ಲಿ ಮೀಸಿ ಬಿಟ್ಕೊಂಡು ಅವನ ಮಗ್ಳ ಹೆಂಗ್ಸು ಅಜ್ಜ ಗನಿಸ್ತ ಅವನೇ ಸಾಹೇಬ್ ಇರಬೇಕು ಅಂತ ಹೇಳಿ ಅಜ್ಜ ಕೈ ಮುಕ್ಕೊಂಡು ಹೋದ ತ ಪಾತ್ರಿ ಸಾಹೇಬ್ರ ತ ಪಾತ್ರಿ ಸಾಹೇಬ್ರ ಅಂದ ಅವನ ಇವ್ರ ಮಾತು ಕೇಳಿಸ್ಕೊಳ್ಳೇ ಇಲ್ಲ ಒಂದು ಹೆಜ್ಜೆ ಮುಂದಿಟ್ಟು ಉದ್ದ ದೀರ್ಘ ದಂಡ ನಮಸ್ಕಾರ ಅಜ್ಜನ ಕಾಲ ಹಿಡ್ಕೊಂಬಿಟ ಅಜ್ಜ ಗಾಬ್ರಿ ಯಾರು ಇವ್ರು ಯಾರು ಇವರು ಅಂತಾನ ಆ ಮೂರು ಮಂದಿ ಕಾನ್ಸ್ಟೇಬಲ್ ಸಾಹೇಬ್ರೂ ಸಾಹೇಬ್ರು ಅಂತ ಇಲ್ಲಿ ತನಕ ಅವ್ರ ಮಂದಿ ಸಾಹೇಬ್ರ ಕಾಲಿಗೆ ಬಿದ್ದಿದ್ದನ್ನು ಕಂಡಿದ್ರೆ ಹೊರತಾಗಿ ಸಾಹೇಬ್ರು ಮತ್ತೊಬ್ಬರು ಕಾಲಿಗೆ ಬಿಡೋದು ಕೇಳಿದ್ದೆಲ್ಲ ನೋಡಿದ್ದಿಲ್ಲ ಅಜ್ಜ ಹೇಳ್ರಿ ಸಾಹೇಬ್ರ ಹೇಳ್ರಿ ಸಾಹೇಬ್ರ ಅಂದ ಸಾಹೇಬ್ ಎದ್ದಿಂತ ಅವನು ಕೈ ಮುಕ್ಕೊಂಡು ನಿಂತಾನೆ ನಮ್ಮ ಅಜ್ಜನು ಕೈ ಮುಗ್ದಾನೆ ಅವನು ಮುಗ್ದಾನ ಅವ್ನು ಸಾಹೇಬ್ರ ಕಣ್ಣ ಗಣಗಳ ನೀರು ನಾನು ಗುರ್ತು ಹತ್ತಿರಿ ಸರ ಅಂದವ ಇಲ್ಲ ಸರ್ ಗುರ್ ಹತ್ತಲಿಲ್ಲ ನಾನು ರೀ ಸರ್ ಭೀಮಾ ಅಂದವ ನಿಮಗೆ ಗೊತ್ತದ ನಮ್ಮ ಕಡೆ ಎಲ್ಲ ಬೆಳಗಾವ್ ಧಾರವಾಡಿ ಕಡೆ ಎಲ್ಲ ನಾವೆಲ್ಲ ಸ್ಪೆಷಲಿಸ್ಟು ಹೆಸರು ಕೆಡಿಸೋದ್ರಾಗ ಹೆಸರು ಇಡೋದು ಭೀಮಾ ಕರೆಯೋದು ಭೀಮ್ಯಾ ರಾಮ ಅಂತ ಹೇಳುದು ರಾಮ್ಯ ಅಂದಾಗ ಸಮಾಧಾನ ನಮಗೆ ಅವ್ ಗೊತ್ತಾತವ್ ಮಾಸ್ತರಿಗೆ ಗೊತ್ತಾಗಿಲ್ಲ ಅಂತೇಳಿ ನಾನು ರೀ ಸರ ಭೀಮ ಯಾ ಭೀಮ ನಾನು ರೀ ಸರ ಮುರುಗೋಡ ಭೀಮ್ಯಾ ಸರ ಮುಳ್ವಾಡ್ದ ನಿಮ್ಮ ಮನೆಯಾಗಿದ್ದೀ ಸರ್ ಅಂದ ನಮ್ಮ ಅಜ್ಜ ಕೈ ಮುಕ್ಕೊಂಡಿದ್ದನಲ್ಲ ಬಲಗೈ ಕೆಳಗೆ ಬಂತು ಒಂದು ಕ್ಷಣದಾಗ ಎತ್ತಿ ಕಪಾಳ ಹೊಡೆದಾಗ ಎಲ್ಲ ಸುಳಿ ಮಗನ ಪೊಲೀಸ್ ಏನು ಅಂದ ನನಗ ಗಾಬ್ರಿ ಅಂತ ತಿರುಗಿ ಹೊಡೆದ್ರ ನಮ್ಮ ಅಜ್ಜನ ಗತಿ ಏನು ಅವ್ನು ಹೊಡಿಲಿಲ್ಲ ಇನ್ನೂ ಜೋರಾಗ್ಲಿಕ್ಕೆ ಹತ್ತ ಹೊಡೀರಿ ಸರ್ ಹೊಡೀರಿ ಸರ್ ನಿಮ್ಮಿಂದ ಮನುಷ್ಯ ಆದ ಸರ್ ದೇಹ ಇದು ಅಂತಾನೆ ನನಗೆ ಆಶ್ಚರ್ಯ ಆಶ್ಚರ್ಯ ಅವ್ ಹೇಳ್ದ ಸರ್ ನೆನಪು ಸರ್ ನಿಮಗೆ ನಮ್ಮನ್ನು ಯಾರು ಮುಡ್ಸ್ಕೊತಿದ್ದಿಲ್ಲ ಸರ್ ಊರಾಗ ನಿಮ್ಮಪ್ಪ ರಸ್ತೆ ಕಸ ಗುಡಿಸ್ತಿದ್ದ ನಾಲ್ಕನೇ ಅಲ್ಲಿ ಭೀಮ್ಯಾ ನೀನು ಬಂದುಬಿಡೋ ನಿನಗೂ ಎಂಟಣೆ ಕೊಡ್ತಾರೆ ದಿವಸಕ್ಕೆ ಕಸ ಗುಡ್ಸಾಕೇನು ಬಾ ಅಂದ ನೀವು ನಮ್ಮ ಮನೆಗೆ ಬಂದು ನಮ್ಮ ಅಪ್ಪನ ಹತ್ರ ಹೊಡೆದಾಡಿ ಬೇಡ ಹುಡುಕ್ ಕ್ಷಣ ಇದ್ದಾನು ಕಲಸ್ರಿ ಹೇಳಿ ಮನೆಯಾಗೆ ಇಟ್ಕೊಂಡು ಊಟಕ್ಕೆ ಹಾಕಿ ಕಲಸಿದ್ದು ನೆನಪು ಸರ್ ಏಳನೇ ತಲೆ ನಮ್ಮ ಊರಕ್ಕೆ ಸಾಲ ಇದ್ದಿದ್ದಿಲ್ಲ ನಾನು ಬಿಜಾಪುರ ಕರ್ಕೊಂಡೋಗಿ ಹಾಸ್ಟೆಲಿಗೆ ಅಡ್ಮಿಟ್ ಮಾಡಿ ಫೀಸ್ ಕಟ್ಟು ಬಂದ್ ನೆನಪಾದ ರೀ ಸರ್ ನೀವು ಕಟ್ಟಿದ್ದಿಲ್ಲ ಅಂದರೆ ಇನ್ನೂ ರಸ್ತೆ ಕಸ ಗುಡಿಸ್ಕೋತ ಇರ್ತಿದ್ದೆ ಸರ್ ನಾನು ಅಂದ್ಬಿಟ್ಟು ತನ್ನ ಹೆಂಡ್ತಿ ಹೇಳ್ದೆ ದಿನ ಪೂಜಾ ಪೂಜಾ ದೇವರು ಅಂತಿಯಲ್ಲ ಇವ್ರು ನನ್ನ ದೇವ್ರು ಕಾಲು ಹಿಡ್ಕೊ ಇರದು ಅಂದ ಗಂಡ ಹೆಂಡತಿ ಇಬ್ಬರು ನಮ್ಮ ಅಜ್ಜನ ಕಾಲು ಹಿಡ್ಕೊಂಡು ಆ ದೃಶ್ಯ ಮರಿಲಿಕ್ಕೆ ಸಾಧ್ಯ ಇಲ್ಲ ಅವ್ನು ಎದ್ದಾಗ ನಮ್ಮ ಅಜ್ಜ ಗಟ್ಟಿಯಾಗಿ ಅಪ್ಕೊಂಡ ಆ ಶಿಷ್ಯನ ಒಂದು ಕಡೆಗೆ ಕೃತಜ್ಞತೆಯಿಂದ ಬಾಗಿದಂಥ ಶಿಷ್ಯ ಆದರೆ ಇನ್ನೊಂದು ಕಡೆ ಧನ್ಯತೆಯಿಂದ ಬೀಗಿದಂಥ ಗುರು ಒಂದು ಕಡೆ ಇಟ್ಸ್ ದ ಸೈಟ್ ಫಾರ್ ಗಾಡ್ಸ್ ಟು ಸಿ ನಮ್ಮ ಅಜ್ಜ ಕೇಳ್ದ ಭೀಮ್ಯಾ ನಾನು ಸ್ಟೇಷನ್ನಾಗ ನೋಡಿದೆ ಹೌದಲ್ಲ ನೀನು ನೋಡಿದೆ ಸರ್ ಮತ್ತೆ ಅಲ್ಲೇ ಯಾಕೆ ಮಾತಾಡಿಸ್ತಿಲ್ಲ ಒಂದು ತಾಸು ಸತ್ತೋಗೀನ ನಾನು ಜೈಲಿಗೆ ಹಾಕ್ತಾರೆ ಜೈಲಿಗೆ ಹಾಕಿ ಸತ್ತೋಗೀನ ನಾನು ಅಲ್ಲೇ ಯಾಕೆ ಮಾತಾಡಿಸ್ತಿಲ್ಲ ಅಂದ ಅವ್ನು ಮಾತು ಕೇಳ್ರಿ ಭೀಮೆ ಹೇಳಿದು ಹೆಂಗ್ ಮಾತಾಡ್ಸಿ ಸರ್ ಅಂದ ಯೂನಿಫಾರ್ಮ್ ಹಾಕೊಂಡಿನಿ ಕಾಲಕ್ಕೆ ಚಪ್ಪ ಶೂರದ ಅದ ನನಗ ನೀವು ಬರ್ತೀರಂದು ಗೊತ್ತಿದ್ದು ಜೀಪ್ ಪೆಟ್ ಬಂದು ಮನೆಗೆ ಬಂದು ಸ್ನಾನ ಮಾಡ್ಕೋತೀನಿ ಸರ್ ನಿಮ್ಮ ಕಾಲು ಹಿಡ್ಕೊಳ್ಳಿಕ್ಕೆ ಒಂದು ಮಾತು ಹೇಳ್ದವ ಸರ್ ಖರೆ ಹೇಳ್ತೀನಿ ಸರ್ ನನ್ನ ಮೈ ಮ್ಯಾಲಿನ ಚರ್ಮ ತೆಗೆದು ನಿಮ್ಮ ಕಾಲಿಗೆ ಚಪ್ಪಲಿ ಮಾಡಿದ್ರು ಋಣ ತೀರ್ತಿಗೆ ಸಾಧ್ಯ ಇಲ್ಲ ಸರ್ ಅಂದ ನನಗೆ ಈ ಮಾತು ಉಳ್ಕೊಂಡ್ಬಿಡ್ತೀರಿ ಹೃದಯದಾಗ ಮಾಸ್ತರ್ಕಿ ಅಂದ್ರೆ ಅದು ಹುಡುಗ ಅಂದ್ರೆ ಅದು ನಾ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ನಮ್ಮ ಅಜ್ಜ ಭೀಮೆ ಅಂತ ನೋಡಿದ್ದು ಮೂವತ್ತು ವರ್ಷದ ಮ್ಯಾಲೆ ನೋಡಿರ್ಬೇಕು ನೋಡೇ ಇಲ್ಲ ಅವನು ಭೀಮೆ ಅಂತ ಹುಡುಗಿದ್ದಂತೂ ಮರ್ತೋಗ್ಬಿಟ್ರೆ ಅಷ್ಟು ಅಷ್ಟೊತ್ತಿಗೆ ಆದರೆ ಒಳ್ಳೆ ಬೀಜ ಎಂದೋ ಒಂದು ದಿವಸ ಒಳ್ಳೆ ಗಿಡ ಆಗ್ತದೆ ನಾವು ಮಾಸ್ತರ್ಗಳು ಅಂತೀವಿ ಎಷ್ಟು ಕಲಸೋದು ಬಿಡ್ರಿ ಮಗ್ಯಾಂಗಿಲ್ಲ ಬಿಡೋಂಗಿಲ್ಲ ಏನಾಗ್ತಾವೇನೋ ಅನ್ಬೇಡ್ರೆ ದಯವಿಟ್ಟು ಅನ್ಬೇಡ್ರಿ ನಿಮ್ಮ ಕ್ಲಾಸ್ನಾಗ ಕೂತಂಥ ಹುಡುಗ ನಾಳೆ ಭಾರತದ ರಾಷ್ಟ್ರಪತಿ ಆಗ್ಬೋದು ಯಾರು ಹಣಿ ಮೇಲೆ ಬೋರ್ಡ್ ಆದ್ರೆ ಆದರೆ ಅವ್ರು ಒಬ್ಬ ರಾಮೇಶ್ವರಮ್ದಿಂದ ಬಂದಂಥ ಹುಡುಗ ರಾಷ್ಟ್ರಪತಿ ಆಗೋದು ಆತಂದ್ರೆ ನಮ್ಮೂರ ಕಲ್ತಂಥ ಹುಡುಗ ರಾಷ್ಟ್ರಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನನಗೆ ನಿಮ್ಮಲ್ಲಿ ಕೈ ಮುಗಿದು ಬಿಡ್ಕೊಳ್ಳೋದು ಅಷ್ಟೇ ಅವನು ರಾಷ್ಟ್ರಪತಿ ಆಗತಾನ ಅನ್ನೋ ನಂಬಿಕೆಯಿಂದ ಪಾಠ ಮಾಡ್ಬೋಣ ಇವು ಏನು ಆಗ್ತಾನೋ ಏನಪ್ಪ ಇವ್ ಹಾಳು ಬಂದು ಅಂದ್ರೆ ಹಾಗೆ ಆಗ್ತಾನ ಅವ್ನು ಯಾಕೆ ಹೇಳ್ತೀನಂದ್ರೆ ಒಂದು ಮಾತು ಹೇಳಬೇಕು ನನಗೆ ಭಾಳ ಕಷ್ಟ ಅನ್ನಿಸ್ತು ಹೇಳ್ಬೇಕಾರೆ ನಾನು ಹೋದಾಗ ಪ್ರತಿ ವರ್ಷ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಪಾಠ ಮಾಡ್ಲಿಕ್ಕೆ ಬೇರೆ ಬೇರೆ ದೇಶಕ್ಕೆ ಅರ್ನ್ ಸ್ಟ್ಯಾಂಡ್ ಹೆಂಗೆ ಅಂತ ಒಂದು ಕಂಪ್ನಿ ಅದು ಅವ್ರನ್ನ ಪ್ರತಿ ಒಂದು ವಾರ ಪಾಠ ಮಾಡ್ಬೇಕು ನಾನು ನ್ಯೂಯಾರ್ಕ್ನಾಗ ಅವ್ರ ಅದು ಅಲ್ಲಿ ಇಪ್ಪತ್ತನೇ ಬಿಲ್ಡಿಂಗ್ ಇಪ್ಪತ್ತನೇ ಅಂತಸ್ನಲ್ಲಿ ಒಂದು ಗೆಸ್ಟ್ ಹೌಸ್ ಕಟ್ಸ್ಯಾರ ಅವರು ಒಂದು ಎಂಟತ್ತು ಮನಿ ಅವ ಅಲ್ಲಿ ಡೈನಿಂಗ್ ಹಾಲ್ ಎಲ್ಲ ಮಾಡ ಒಂದು ಮನೆ ಕೊಟ್ಟಿರ್ತಾರೆ ಇರ್ಲಿಕ್ಕೆ ನನಗೆ ಹತ್ತು ದಿವ್ಸ ಇರ್ತೀನಲ್ಲಿ ಅಲ್ಲೊಬ್ಬ ಹುಡುಗ್ ಇದ್ದ ಎರಡು ವರ್ಷ ಹಿಂದಿನದು ಯಂಗ್ ಡಾಕ್ಟರ್ ಮೂವತ್ತೊಂದು ವರ್ಷದ ಅವ್ನು ಅಮೇರಿಕನ್ ಡಾಕ್ಟರ್ ಅವ್ನು ಅವ್ನ್ಗೆ ಯಾಕೋ ಭಾರತೀಯ ಸಂಸ್ಕೃತಿ ಬಗ್ಗೆ ಭಾಳ ಆಸೆ ದಿನ ರಾತ್ರಿ ಊಟಕ್ಕೆ ನಾನು ಜೋಡಿ ಕೂಡ ಅವ್ನು ಏನೇನೋ ಪ್ರಶ್ನೆ ಕೇಳ್ತಿದ್ದೆ ಅಂತ ತಿಳಿದು ಹೇಳ್ತಿದ್ದೆ ಒಂದು ದಿವ್ಸ ರಾತ್ರಿ ಊಟಕ್ಕೆ ಬರಲಿಲ್ಲ ಡಾಕ್ಟರ್ ಭಾಳ ಬೋರ್ ಆಗಲಿ ಕತ್ತಿಲ್ಲಲ್ಲ ನಿದ್ದೆ ಬಂದಿಲ್ಲ ಓಕೆ ಕೈ ಘಟನೆ ಭಾಳ ಚಂದ ಅದ ಇದು ಇದು ಮರಿಬಂಡಿ ಮಕ್ಕಳಿಗೆ ಹೇಳಿರಿ ಯಾರಿಗಾದ್ರೂ ಹೇಳ್ರಿ ಆ ಡಾಕ್ಟರ್ ಬರಲಿಲ್ಲ ಯಾಕೆ ಬರಲಿಲ್ಲ ಡಾಕ್ಟರ್ ಇವತ್ತು ಊಟಕ್ಕೆ ಮರುದಿವ್ಸ ಮುಂಜಾನೆ ನಾವು ವಾಕಿಂಗ್ ಹೋಗ್ಲಿಕ್ಕೆ ತೆಳಗೆ ಬಂದೆ ಗ್ರೌಂಡ್ ಫ್ಲೋರಿಗೆ ಬಂದೆ ನೋಡಿದೆ ಡಾಕ್ಟರ್ ಎದುರಿಗೆ ಬಂದ ಮೊದಲೇ ಕೆಂಪು ಮುಖ ರಾತ್ರಿ ನಿದ್ದೆ ಆಗಿಲ್ಲ ಇನ್ನಿಷ್ಟು ಕೆಂಪ್ ಆಗಿಬಿಟ್ಟದ ಹೆಗಲ್ ಮೇಲೆ ಎಪ್ರೋನ್ ಹಾಕ್ಕೊಂಡ ಅಂತ ಒದ್ದು ಕಾರ್ ಬಾಗಿಲ ಹಾಕಿದ ಆದಂಗೆ ಕಾಣಿಸ್ತಿತ್ತು ಬಂದ ಯಾಕೆ ಏನು ಡಾಕ್ಟರ್ ಭಾಳ ಬೀಝಿ ಕಾಣಿಸ್ತದೆ ನೀನು ರಾತ್ರಿ ಊಟಕ್ಕೆ ಬರಲಿಲ್ಲ ಅಂದೆ ಯಾ ಯಾ ಐ ವ್ಯಾಸ್ ಬೀಸಿ ಏನೋ ಅಂದ ಏನಪ್ಪ ಭಾಳ ಕೆಲಸ ಇತ್ತೆ ಅಂದೆ ಹೌದು ಸರ್ ನಾನು ಹಾಸ್ಪಿಟ್ಲಿಂದ ಹೊರಡಬೇಕು ಅನ್ನೋ ಹೊತ್ತಿಗೆ ಒಂದು ಪೇಷಂಟ್ ಬಂತು ನಿಮ್ಮ ಮುಂದೆ ಚಿತ್ರ ಬರಬೇಕಿದೆ ಎಷ್ಟು ಚಂದದ ಇದು ಎಷ್ಟು ಕಾಂಪ್ಲಿಕೇಶನ್ಸ್ ಅದ್ರಾಗ ಒಬ್ಬ ಹುಡುಗಿ ಸಣ್ಣ ಹೆಣ್ಮಗಳು ವಯಸ್ಸಿನ ಹೆಣ್ಮಗಳು ಡೆಲಿವರಿಗೆ ಬಂದು ಹದಿನೆಂಟು ವರ್ಷ ಹಾಕಿದೀನ ಹದಿನೆಂಟು ವರ್ಷದ ಹೆಣ್ಮಗಳು ಮೊದಲೇ ಡೆಲಿವರಿ ಹಾಕ್ಯದ್ ಡೆಲ್ವರಿಗೆ ಬಂದು ಏಳು ತಿಂಗಳಿಗೆ ನೋವು ಶೂ ಆಗ್ಯದ ಪ್ರಿಮ್ಯಾಚ್ಯೂರ್ ಇದು ಮೊದಲೇ ಸಣ್ಣ ವಯಸ್ಸು ಮೊದಲನೇ ಹೆರಿಗೆ ಪ್ರಿಮ್ಯಾಚ್ಯೂರ್ ಬೇರೆ ಏಳು ತಿಂಗಳಿಗೆ ಸೀಸರ್ ಮಾಡಿ ತೆಗಿಬೇಕು ಅಂದರೆ ಮಗು ಬ್ರೀಚ್ ಕೇಸ್ ಅದು ತಲೆ ಫಿಕ್ಸ್ ಆಗಿಲ್ಲ ಒಟ್ಟು ಸಿಟ್ಟು ಪಿಕ್ಬಿಟ್ಟದು ಆಪ್ರೇಷನ್ ಮಾಡಿ ಮಗುನ ತೆಗೆದ್ವಿ ತೆಗೆದ್ನಲ್ಲಿ ನೋಡಿದ್ರೆ ಮಗು ಹೃದಯದಾಗ ಒಂದು ತೂತದ ಹೋಲ್ ಇನ್ ದ ಹಾರ್ಟ್ ಅಂತ ಸಣ್ಣ ಹೆಣ್ಮಗಳು ಮೊದಲೇ ಡೆಲಿವರಿ ಪ್ರಿಮ್ಯಾಚ್ಯೂರ್ ಬ್ರೀಚ್ ಕೇಸ್ ಆಪ್ರೇಷನ್ ಮಾಡಿ ತೆಗೆದ್ ಮಗುಗೆ ಹೃದಯದಾಗ ತೂತದೆ ನಮ್ಮಲ್ಲಿ ಸ್ಪೆಷಲೈಸೇಷನ್ ಇಲ್ಲ ಹೆಲಿಕಾಪ್ಟರ್ನ ತೊಗೊಂಡು ಹೋದಿವಿ ಮಗುನ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅದು ಆಪ್ರೇಷನ್ ಮಾಡಿ ಕರ್ಕೊಂಡ್ಬಂದ್ವಿ ಮಗುನ ಹೋಲ್ ಸ್ವಿಚ್ಆರ್ ಮಾಡಿದ್ವಿ ಅದಕ್ಕೆ ಹೊಲಿಗೆ ಹಾಕ್ಸಿವಿ ನಾವು ಚೈಲ್ಡ್ ಅಂಡ್ ಮದರ್ ಆರ್ ಸೇಫ್ ಇಬ್ರು ಆರಾಮಿದ್ದಾರೆ ಇನ್ ಕ್ಯೂಬೇಟರ್ ನೆಗೆಟಿವ್ ಮಗುನ ಅಂತ ಹೇಳಿ ನಕ್ಕ ಏನ್ ಖುಷಿ ರೀ ಅವ್ನ ಮಾರಿ ಮೇಲೆ ನಂದೆ ಅಲ್ಲಪ್ಪ ಬಹಳ ತ್ರಾಸ್ ತೊಗೊಂಡೆಲ್ಲ ನೀನು ಒಂದೆ ಯು ಟುಕ್ ಸೋ ಮಚ್ ಪೇನ್ಸ್ ಯು ನೋ ಅಂದೆ ಅವ್ ಏನ್ ಹೇಳ್ಬೇಕ್ರಿ ನನಗ ವಿಚಾರ ಮಾಡಿ ಹೇಳಿಲ್ಲ ತಕ್ಷಣ ಹೇಳ್ದ ಹೂ ನೋಸ್ ದಿಸ್ ಚೈಲ್ಡ್ ಕುಡ್ ಬಿಕಮ್ ದಿ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಯಾರಿಗೊತ್ತು ಈ ಹುಡುಗ ನಮ್ಮ ಅಮೆರಿಕಾದ ರಾಷ್ಟ್ರಾಧ್ಯಕ್ಷ ಆಗ್ಬಹುದು ಅಂದ ನನಗೆ ಎದಿಗ್ ಝಲ್ ಅಂದ್ಬಿಡ್ತೀರಿ ಒಂದೇ ಸಲ ಇಷ್ಟು ಕಾಂಪ್ಲಿಕೇಶನ್ ಆಗಿ ಉಳಿದದ್ದು ಹೆಚ್ಚು ಮಗು ಅದು ಅಂಥ ಮಗು ಹೇಳ್ತಾನೆ ಇದು ರಾಷ್ಟ್ರಪತಿ ಆಗಬಹುದು ಅಂತಾನೆ ಅದಾಗಿ ಎರಡು ತಿಂಗಳು ನನಗೊಂದು ಅನುಭವ ಆಯ್ತು ನಾನು ಇಂಡಿಯಾ ಬಿಟ್ಟು ಕೊಡ್ತೀನಿ ಅಂತಲ್ಲ ಅಮೇರಿಕ ಹೊಗಳ್ತೀನಿ ಅಂತಲ್ಲ ನನ್ನ ಮನೋಧರ್ಮದ ಬಗ್ಗೆ ಹೇಳಬೇಕಾಗ್ಯ ನನಗೆ ನಾನು ಬ್ಯಾಂಕಾಕಿಂದ ಬರ್ಲಿಕ್ಕೆ ಹತ್ತಿದ್ದೆ ವಾಪಸ್ ಇಂಡಿಯಾಗೆ ಬಂದಾಗ ರಾತ್ರಿ ಹನ್ನೆರಡು ಗಂಟೆಗೆ ನಾನು ಮನೆಗೆ ಹೊಂಟಿದ್ದೆ ಕಾರನಾಗೆ ಅಲ್ಲಿ ರಸ್ತೆ ಡಿವೈಡರ್ ಮಾಡ್ಲಿಕ್ಕೆ ಹತ್ತಾರೆ ಕಾತ್ಲಿ ಹನ್ನೆರಡುವರೆ ಒಂದು ಗಂಟೆ ಆಗಿದೆ ರಾತ್ರಿ ಒಬ್ಬ ಮೋಟರ್ ಸೈಕಲ್ ನನ್ನ ಮೇಲೆ ಓವರ್ಟೇಕ್ ಮಾಡ್ಕೊಂಡು ಹೋದ ಅಂತ ಮುಂದೆ ಹೋದವನೇ ಹೋ ಅಂತ ಒದರ್ದ ಹಾ ರೀ ಆಕಾಶ ದಪ್ಪ ಅಂತ ಬಿದ್ದ ನಾನು ಕಾರ್ ಅವನ ಮೇಲೆ ಹೋಗ್ಬಿಡ್ಬೇಕು ಡ್ರೈವರ್ ಪೂರ್ತಿ ಎಡಗಡೆ ತೊಗೊಂಡು ಹಿಂದೆ ಯಾವುದು ವೆಹಿಕಲ್ ಇದ್ದಿಲ್ಲ ಇಳಿಸಿ ಹೋಗಿ ನೋಡ್ತೀವಿ ದಪ್ಪ ಬಿದ್ದು ಬಿಟ್ಟು ಹುಡುಗ ಇಪ್ಪತ್ನಾಲ್ಕು ಇಪ್ಪತ್ತು ಹುಡುಗ ಮೋಟರ್ ಸೈಕಲ್ ನಾವು ಏನಾಗ್ಯದ್ ರಸ್ತೆ ನಡು ಡಿವೈಡ್ ಹಾಕಬೇಕು ಅಂತ ಅಗದಾರ ಲೈಟ್ ಇಲ್ಲ ಇಂಡಿಕೇಶನ್ ಇಲ್ಲ ಏನೇನೂ ಇಲ್ಲ ಸುಡುಗಾಡವಿ ಬರೀ ಒಂದು ಕಲ್ಲಿನಿಂದಷ್ಟು ಬಿಟ್ಟಾರೆ ಹೇಗೆ ನಡು ರಸ್ತೆ ಮಧ್ಯದ ಕಲ್ಲು ನಿಂದಿಸಿ ಯಾರಿಗೆ ಕಾಣಿಸ್ತಾಯಿ ರಾತ್ರಿ ಹೊತ್ತಾಗ ಆ ಮೋಟರ್ ಸೈಕಲ್ ಹೊಡೆದಾನ ಹಾರು ಬಿದ್ದಾನ ಗಾಯ ಆಗಿತ್ತು ಅಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ಅಲ್ಲಿ ಪೊಲೀಸ್ ನಿಂತಿದ್ದಪ್ಪ ಅವಲ ಏನಪ್ಪ ಒಂದು ಲೈಟರ್ ಹಾಕಬೇಕಲ್ಲಪ್ಪ ಒಂದು ಕಡಕ್ಕೆ ಒಂದು ರಿಫ್ಲೆಕ್ಟರ್ ಟೇಪರ್ ಹಾಕಬೇಕಲ್ಲ ಏನಾರ ಹೆಂಗೆ ಗೊತ್ತಾಗ್ತದ ಅಂದೆ ಅವ್ನು ಸಾಕಾಗಿ ಸಾಯಲ್ಲಿ ಬಿಡ್ರಿ ಸ ದಿನ ಹತ್ತಿ ಬಂದು ಬಿಡ್ತಾರ ಅಂದ ನನಗೆ ಎರಡೂ ಚಿತ್ರ ಕಣ್ಮುಂದ್ ಬರ್ತಾವ ಕಲ್ಪನೆ ಮಾಡ್ಕೋರಿ ಸ್ನೇಹಿತರೆ ಹೆಂಗದ ಈ ಹುಟ್ಟಿದ ಮಗು ವಿತ್ ಆಲ್ ದೀಸ್ ಕಾಂಪ್ಲಿಕೇಶನ್ಸ್ ಅವಂತಾನ ಈ ಮಗು ಭಾರ ಅಮೇರಿಕಾದ ರಾಷ್ಟ್ರಪತಿ ಆಗಬಹುದು ಅಂತ ನಂಬಿಕೆ ಇಟ್ಟಂಥ ಡಾಕ್ಟರ್ ಒಬ್ಬ ಕಡೆ ಆದರೆ ಇಪ್ಪತ್ನಾಲ್ಕು ವರ್ಷದ ಹುಡುಗ ಹಾರ ಬಿದ್ದರೆ ಸಾಯಲ್ ಬಿಡ್ರಿ ಸರ್ ಅಂತೀವಲ್ಲ ಆ ಪೊಲೀಸ್ ಕೇಳಿದೆ ಅವನು ನಿನ್ನ ಮಗ ಆಗಿದ್ರೆ ಏನು ಮಾಡ್ತಿದ್ದಿ ಅಂತ ಕೇಳಿದೆ ಏನು ಹಣೆ ಬರೋದಂಗೆ ಆಗ್ತದೆ ಬಿಡ್ರಿ ಸರ್ ಅಂತ ನೋಡ್ರಿ ಧೈರ್ಯ ಅದು ಆಗ್ತದೆ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ನನ್ನ ಕ್ಲಾಸ್ನೇ ಕೂತಂಥ ಮಗು ಇದು ರಾಷ್ಟ್ರಪತಿ ಆಗಬಹುದು ಅಂತ ನಂಬಿಕೆಯಿಂದ ವಿಶ್ವಾಸದಿಂದ ಪ್ರೀತಿ ಪಾಠ ಮಾಡಿದೆ ಅಂದರೆ ರಾಷ್ಟ್ರಪತಿ ಆಗು ಚಾನ್ಸ್ ಅದು ఖండి ఛాన్స్ అది